Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಇದೇನಿದು ಇಷ್ಟು ಬೇಗ ಎದ್ದು ಬಾಗಿಲ ಮುಂದೆ ರಂಗೋಲಿ ಹಾಕ್ಬಿಟ್ಟಿದ್ದಾರೆ? ಯಾರಿರ್ಬೋದಪ್ಪ? ಇನ್ಯಾರು? ನಮ್ಮ ಊರ್ ಬೆಳೆನ ಹಾಕಿರ್ತಾಳೆ. ಊರ್ಮಿಳ ಹಾಲು ಕಾಯಿಸ್ಬಿಡ್ತಾಳೆ, ಆದರೆ ಡಿಕಾಕ್ಷನ್ ಹಾಕೋದು ಮರಿತಾಳೆ. ನಾನೇ ಹಾಕ್ಬಿಡ್ತೀನಿ. ಲಕ್ಷ್ಮಣನಿಗೆ ಎದ್ದ ತಕ್ಷಣ ಕಾಫಿ ಬೇಕು, ಇಲ್ಲಾಂದ್ರೆ ತಲೆನೆ ಓಡಲ್ಲ ಅಂತಾನೆ. ಪರವಾಗಿಲ್ವೇ, ಊರ್ಮಿಳ ನನಗಿಂತ ಮುಂಚೆ ಎದ್ದು ಕಾಫಿ ಡಿಕಾಕ್ಷನ್ನು ಹಾಕಿ ಹಾಲು ಕಾಯಿಸ್ಬಿಟ್ಟಿದ್ದಾಳೆ. ಅಬ್ಬಾ, ಇನ್ನು ನನ್ನ ಪೂಜೆಗೆ ಆರಾಮಾಗಿ ರೆಡಿ ಮಾಡ್ಕೋಬಹುದು. ಪೂಜೆಗೆಲ್ಲ ರೆಡಿ ಮೇರೆ ಮಾಡಿಬಿಟ್ಟಿದ್ದಾಳೆ ಊರ್ಮಿಳಾ. ಏ ಊರ್ಮಿಳಾ, ಹಾಕ ಬಾಯಿಲಿ. ಹಾ ಬಂದೆ ಬಂದೆ. ಏನಾಯ್ತಕ್ಕ? ಏನೇ ಇದು ಈಗ ಮೇಲಿಂದ ಬರ್ತಾ ಇದೀಯಾ? ಅಕ್ಕ, ಇವತ್ತು ನಾನು ಎದ್ದೊಳಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಕೆಲಸನೂ ಟಕಟಕ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಹಾಗಾದ್ರೆ ಮನೆ ಬಾಗಿಲ ಮುಂದೆ ರಂಗೋಲಿ ಹಾಕಿದ್ದು, ಡಿಕಾಕ್ಷನ್ ಹಾಕಿ ಹಾಲು ಕಾಯಿಸಿದ್ದು, ದೇವ್ರಿಗೆ ಪೂಜೆಗೆ ರೆಡಿ ಮಾಡಿದ್ದು ನೀನಲ್ವಾ? ಇಲ್ಲ ಅಕ್ಕ, ನಾನಲ್ಲ. ನಾನು ಈಗ ತಾನೇ ಎದ್ದು ಬರ್ತಾ ಇದ್ದೀನಿ. ಮತ್ತೆ ಯಾರೇ? ನನಗೂ ಗೊತ್ತಿಲ್ಲ ಅಕ್ಕ. ಎಲ್ಲ ಕೆಲಸ ಮಾಡಿದ್ದು ನಾನೇ ಚಿಕ್ಕತ್ತೆ. ಇಷ್ಟೆಲ್ಲ ಕೆಲಸ ನೀನ್ ಒಬ್ಳೆ ಮಾಡ್ದ್ಯಾ? ನನ್ನ ಎಬ್ಬರ್ಸ್ಬಾರ್ದಾಗಿತ್ತ? ಆರಾಮಾಗಿ ನಿದ್ದೆ ಮಾಡ್ತಿದ್ರಿ. ಇವತ್ ಒಂದಿನನಾದ್ರೂ ನಿಮಗೆ ಎಚ್ಚರ ಆದಾಗ ಹೇಳಿ ಅಂತ ನಾನು ಸುಮ್ಮನಾದೆ. ಅದಕ್ಕೆ ಎಲ್ಲ ಕೆಲಸನೂ ನಾನೇ ಮಾಡಿಬಿಟ್ಟೆ. ನೋಡ್ದ್ಯಾ ಅಕ್ಕ, ನಮ್ಮ ಸತ್ಯ ಎಲ್ಲ ಕಲ್ತ್ಕೊಂಡ್ಬಿಟ್ಲು. ಇದ್ಯಾವ ಹೊಸ ನಾಟಕನು? ಇದು ನಾಟಕ ಅಲ್ಲ ಅತ್ತೆ. ಈ ಮನೆ ಸೊಸೆಯಾಗೋ ನಿಮ್ ಮನ್ಸನ್ ಗೆಲ್ಲೋ ಪ್ರಾಮಾಣಿಕ ಪ್ರಯತ್ನ. ಅದು ಸಾಧ್ಯ ಇಲ್ಲ ಅಂತ ಹೇಳದ್ನಲ್ಲ. ಸಾಧ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಪ್ರಯತ್ನನೇ ಪಡೆದೆ ಸೋಲು ನುಗ್ಗೋಬಾರ್ದಲ್ವಾ? ಬೇಡಕ್ಕ, ಈ ಮನೆ ಸೊಸೆ ಆಗೋದಕ್ಕೆ ಅವಳು ಏನೆಲ್ಲ ಪ್ರಯತ್ನ ಮಾಡ್ಬೇಕೋ ಅದೆಲ್ಲ ಮಾಡ್ತಿದ್ದಾಳೆ. ಹಿರಿಯರಾಗಿ ನಾವಳಿಗೆ ಪ್ರೋತ್ಸಾಹ ಕೊಡಬೇಕು ಅಲ್ವಾ? ಚಿಕ್ಕತ್ತೆ, ನೀವ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ ಬಿಡಿ. ಅತ್ತೆಗೆ ಭಯ ಎಲ್ಲಿ ನಾನು ಅವ್ರ ಮನಸ್ಸನ್ನ ಗೆದ್ದು ಬಿಡ್ತೀನೋ ಅಂತ. ಇಂಪ್ರೆಸ್ ಆಗಿ ಕಳ್ದೋಗ್ಬಿಡ್ತೀನೋ ಅಂತ ಅಲ್ವಾ ಅತ್ತೆ? ಆ ಭಯನ ಮುಚ್ಚಿಡೋದಕ್ಕೆ ಹೀಗ್ ಬೈತಾರೆ. ಬೈಲಿ ಬಿಡಿ. ಎಷ್ಟು ದಿನ ಬೈತಾರೆ, ಒಂದಲ್ಲ ಒಂದಿನ ಸತ್ಯ ನನ್ನ ಮುದ್ದಿನ ಸೊಸೆ ಅಂತ ಹೇಳ್ತಾರೆ ಅಲ್ವಾ ಅತ್ತೆ? ದೇವ್ರೇ, ಎಂತಹ ಸಹವಾಸ ಕೊಟ್ಬಿಟ್ಟಿಯಪ್ಪ. ಶ್ರೀಹರಿ ಶ್ರೀಹರಿ. ಸತ್ಯ, ನಿನ್ನ ಅಕ್ಕನ ಮನಸ್ಸಿನ ಗೆದ್ದೆ ಗೆಲ್ತೆ. ಆ ದಿನ ಆದಷ್ಟು ಬೇಗ ಬಂದೇ ಬರುತ್ತೆ ಅಲ್ವಾ? ನನಗೆ ಗೊತ್ತಿದೆ, ರಾಯರ್ ಹೇಳ್ತಿರ್ತಾರೆ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ನನಗೆ ಗೊತ್ತಿತ್ತು ನೀನು ಕಾಲ್ ಮಾಡೇ ಮಾಡ್ತೀಯ ಅಂತ.
ಈ ಓವರ್ ಸ್ಮಾರ್ಟ್ನೆಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ದಿವ್ಯಾ. ನೀನು ಈಗ ಫೀಲ್ಡಿಗೆ ಇಳಿತಾ ಇದೆಯಾ? ನನಗೆ ಈ ಫೀಲ್ಡಲ್ಲಿ ಆಲ್ರೆಡಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೆ ತಾನೇ ನಿನ್ನ ಹತ್ರ ಬಂದು ಹೆಲ್ಪ್ ಕೇಳ್ತಿರೋದು. ನಾನು ನೀನು ಸೇರಿಕೊಂಡ್ರೆ ಆ ಸತ್ಯಂಗೊಂದು ಗತಿ ಕಾಣಿಸ್ಬೋದು. ನೀನೇನಂತೀಯಾ? ನನಗೆ ಈ ಡೀಲ್ ಓಕೆನೆ, ಬಟ್ ಆನ್ ಸರ್ಟನ್ ಕಂಡೀಷನ್ಸ್. ಏನು? ನನ್ನನ್ನು ನೀನು ಓವರ್ಟೇಕ್ ಮಾಡಬಾರ್ದು. ನೀನು ಏನೇ ಮಾಡಂಗಿದ್ರು ನನ್ನ ಸೂಪರ್ವಿಷನ್ನಲ್ಲೇ ಮಾಡಬೇಕು. ಮೋರ್ಓವರ್, ಈ ಚೀಪ್ ಗಿಮಿಕ್ಸ್ ಆಗಿರ್ಬೋದು, ದುಡ್ಡು ಕೇಳೋದಾಗಿರ್ಬೋದು ಮಾಡಬಾರ್ದು. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ಯಾಕಂದರೆ ನಮ್ಮಿಬ್ಬರು ಟಾರ್ಗೆಟ್ ಆ ಸತ್ಯ. ಆಲ್ ರೈಟ್, ಏನೇ ಮಾಡಂಗಿದ್ರು ಇಬ್ಬರು ಸ್ಮಾರ್ಟಾಗಿ ಮಾಡಬೇಕು. ಯಾಕಂದರೆ ಸಿಕ್ಕಾಕೊಂಡ್ರೆ ನಾವಿಬ್ಬರು ಸಿಕ್ಕಾಕೋತೀವಿ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಒಂದ್ಸಲ ಆ ಕೋಟೆ ಮನೆಗೆ ಎಂಟ್ರಿ ಕೊಟ್ಟರೆ ಮುಗ್ದು ಹೋಯ್ತು. ಯಾವ ಕ್ಲೂನೂ ಬಿಟ್ಕೊಡಲ್ಲ. ಆ ಸತ್ಯಂಗೆ ನರ್ಕ ಅಂದರೆ ಏನು ಅಂತ ತೋರಿಸ್ತೀನಿ. ಗುಡ್, ಇದೇ ಜೋಶು ಮುಂದೇನೂ ಇರಲಿ. ಎನಿವೆ, ಮಿಕ್ಕಿದ್ದು ಮೀಟ್ ಮಾಡಿ ಪ್ಲ್ಯಾನ್ ಮಾಡೋಣ. ಫೋನಲ್ಲೆಲ್ಲ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಬಾಯ್. ಸತ್ಯಂಗ್ ಮಾತ್ರ ಅಲ್ಲ ಕೀರ್ತನ, ನಿನಗೂ ನರ್ಕ ಅಂದರೆ ಏನು ಅಂತ ತೋರಿಸ್ತೀನಿ. ಆ ಇಡೀ ಮನೆನ ಕಿರುಬೆಳ್ಳಲ್ಲಿ ಆಟ ಆಡಿಸ್ತೀನಿ. ನೋಡ್ತಾ ಇರು, ಇಷ್ಟು ದಿನ ಸತ್ಯನ ಟೈಮ್ನ ನೀವು ನೋಡಿದಾಯ್ತು, ಇನ್ಮೇಲಿಂದ ಈ ದಿವ್ಯನ್ ಟೈಮ್. ಪಾಪ ನೀವು, ಮಗ ಸೊಸೆ ಆರಾಮಾಗಿದ್ರು, ನಾನು ಬಂದು ತೊಂದರೆ ಕೊಟ್ಬಿಟ್ನ ಅಂತ ಯೋಚನೆ ಮಾಡಿ ವಾಪಸ್ ಬಂದಿರ್ತೀರ. ಇಲ್ಲ ಅತ್ತೆ, ನೀವು ಬಂದಿದ್ದು ನಮಗೇನೂ ತೊಂದರೆ ಆಗಲಿಲ್ಲ. ಸ್ವಲ್ಪ ರಾಂಗ್ ಟೈಮಿಂಗ್ ಅಷ್ಟೇ, ಬಿಡಿ, ಅದಕ್ಕೇನು ಮಾಡೋದಕ್ಕಾಗಲ್ಲ. ಸೀತಾ, ಯಾಕೆ ಒಬ್ಬಳೆ ಕೂತ್ಬಿಟ್ಟಿದೀಯಾ? ಯಾಕೆ ಮತ್ತೆ ಯಾರಾದ್ರೂ ಏನಾದ್ರು ಅಂದ್ರ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.